ಅಯೋಧ್ಯೆಗೆ ನಿತ್ಯ ಸಾವಿರಾರು ಭಕ್ತರು ಬರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಸರ್ಕಾರ ಮತ್ತು ಆಡಳಿತದ ಮಟ್ಟದಲ್ಲಿ ಧರ್ಮಶಾಲಾ, ಅತಿಥಿಗೃಹ, ಹೋಮ್ಸ್ಟೇ, ಪೇಯಿಂಗ್ ಗೆಸ್ಟ್, ವಸತಿ ನಿಲಯಗಳಲ್ಲಿ ವ್ಯವಸ್ಥೆ ಮಾಡ್ಪಡಿ. ಪ್ರತಿದಿನ 30,000 ಜನರಿಗೆ ತಂಗೋದಕ್ಕೆ ವ್ಯವಸ್ಥೆ, ಜನರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳೋದಕ್ಕೆ ನಿರ್ದೇಶನವನ್ನು ಕೊಡಲಾಗಿದೆ. ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರಬೇಡಿ ಉದ್ಘಾಟನೆ ಆಗೋ ತನಕ ಅಂತ ಕೇಳಿಕೊಂಡಿದ್ದಾರೆ. ಟ್ರಸ್ಟ್ ಅವರು ಕೇಳಿದ್ದಾರೆ, ಪ್ರಧಾನಿ ಮೋದಿಯವರು ಕೂಡ ಕೇಳಿಕೊಂಡಿದ್ದಾರೆ. ಆದರೂ ಈಗಲೇ ತುಂಬ ಜನ ಹೋಗ್ತಾ ಇರೋದ್ರಿಂದ ಬಂದವ್ರಿಗೆ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ. ದಿನಕ್ಕೊಂದು 30,000 ಜನರಿಗೆ ತಂಗೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಈ ಧರ್ಮಶಾಲೆಗಳಿರ್ತವೆ, ಅತಿಥಿಗೃಹ ಇರುತ್ತೆ, ಹೋಮ್ ಸ್ಟೇ ಇದೆ, ಪೇಯಿಂಗ್ ಗೆಸ್ಟ್ ಇದೆ, ವಸತಿ ನಿಲಯಗಳಿದೆ, ಎಲ್ಲನೂ ಬಳಸ್ಕೊಳ್ಳಿ. ಬಂದವರಿಗೆ ತಂಗೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿಗ ನಿರ್ದೇಶನವನ್ನು ಕೊಟ್ಟಿದೆ. ಮತ್ತು ಅವರು ಕೂಡ ಇದಕ್ಕೆ ಕಾರ್ಯೋನ್ಮುಖರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಬರೋರು ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಆದರೆ ಒಂದು ಊರು ಒಂದು ಲೋಡ್ ತಡೆಯುವಷ್ಟು ಮಾತ್ರ ಜನ ಬಂದರೆ ಓಕೆ, 30,000 ಜನರಿಗೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. 3,00,000 ಜನ ಬಂದರೆ ಆಗಲ್ಲ, ಅದಕ್ಕೋಸ್ಕರನೇ ಎಲ್ಲರೂ ಕ್ರೌಡ್ ಆಗಬೇಡಿ ಅಂತ ಹೇಳಿದ್ದಾರೆ.